ಯೋಗಿತಾಸ್ ಕಿಚನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ದೀನಿ. ಈ ಬೆಂಡೆಕಾಯಿ ಗೊಜ್ಜು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ. ಇದು ಮಾಡೋದಕ್ಕೆ 2 ಕಪ್ಪಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ, ಹಾಗೆ 1/2 ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ, 1 ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ತಗೊಂಡಿದ್ದೀನಿ, ಹಾಗೆ 2 ಟೀಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ತಗೊಂಡಿದ್ದೀನಿ, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಟೀಸ್ಪೂನ್ ಅಷ್ಟು ಗಸಗಸೆ, 4 ಲವಂಗ, 1 ಇಂಚಷ್ಟು ಚಕ್ಕೆ, 1/4 ಟೀಸ್ಪೂನ್ ಅಷ್ಟು ಅರಶಿನ ತಗೊಂಡಿದ್ದೀನಿ, ಹಾಗೆ 1 ಚುಟುಕಿಯಷ್ಟು ಹಿಂಗ್ ತಗೊಂಡಿದ್ದೀನಿ, ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೀಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ, ಹಾಗೆ 1 ಟೀಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಮಿಕ್ಸಿ ಜಾರ್ನಲ್ಲಿ ಮಸಾಲೆನ ರುಬ್ಕೊಳ್ಳೋಣ. ಅದಕ್ಕೆ 1/2 ಕಪ್ಪಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ, ಹಾಗೆ 1 ಟೊಮೆಟೊನ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ, ಗಸಗಸೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇವುಗಳನ್ನೆಲ್ಲ ಹಾಕ್ಬಿಟ್ಟು, ಹಾಗೆ 2 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳಿ. ರುಬ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ 1 ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಜೊತೆಗೆ ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಮಾಡಿಕೊಂಡು ನಾನು ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಒರೆಸಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯನ್ನ ನೀವು ಚೆನ್ನಾಗಿ ಹುರಿಬೇಕಾಗುತ್ತೆ. ಇದು ಲೋಳೆ ಥರ ಇರೋದು ಎಲ್ಲ ಹೋಗ್ಬೇಕು ಅಂದರೆ ಸ್ವಲ್ಪ ಹುಣ್ಸೆಹಣ್ಣು ರಸವನ್ನು ಹಾಕಿದ್ರೆ ಲೋಳೆ ಥರ ಇರೋದು ಅಂಟಿ ಎಲ್ಲ ಹೋಗುತ್ತೆ. ಇದಕ್ಕೆ ಹುರಿವಾಗ ಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡ್ರು. ನಾನು ಹುರಿವಾಗ ಬೆಂಡೆಕಾಯಿ ಹುರಿವಾಗ ಉಪ್ಪು ಹಾಕೊಳ್ತಾ ಇಲ್ಲ, ಹಾಗೆ ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ. ಅರಶಿನ ಹಾಕ್ಕೊಂಡು ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಈಗ ನೋಡಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಹುರಿದಾಗಿದೆ, ಈಗ ಉದುರುದ್ರಾಗೆ ಆಗಿದೆ ನೋಡಿ. ಬೆಂಡೆಕಾಯಿ ಅಂಟೆಲ್ಲ ಹೋಗಿದೆ, ಲೋಳೆ ಥರ ಇದ್ದಿದ್ದೆಲ್ಲ ಹೋಗಿದೆ, ನೋಡ್ತಾ ಇರ್ಬೋದಲ್ಲ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲನ್ನ ಹಾಕ್ಬಿಟ್ಟು, ಮಸಾಲ ನೀವು ರುಬ್ಕೊಳ್ಳುವಾಗ ಸ್ವಲ್ಪ ತೆಳುವಾಗಿ ರುಬ್ಕೊಳ್ಳಬಹುದು, ನಾನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ 1/2 ನಿಮಿಷ ಹುರಿದು ಫ್ರೈ ಮಾಡಿಬಿಟ್ಟು ಮಸಾಲನ್ನ ಈಗ ಮಿಕ್ಸಿ ಜಾರ್ನಲ್ಲಿ ಇದರಿಂದ ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ನಿಮ್ಗೆ ಬೆಂಡೆಕಾಯಿ ಗೊಜ್ಜು ಗಟ್ಟಿ ಇರಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೆಳುವಾಗಬೇಕು ಅಂದರೆ 2 ಕಪ್ಪಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ 1-5-10 ನಿಮಿಷ ಸಿಮ್ಮಲ್ಲಿ ಕುದಿಸಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಬೆಂಡೆಕಾಯಿ ಗೊಜ್ಜು 5-10 ನಿಮಿಷದಿಂದ ಕುದಿತಾ ಇದೆ, ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ, ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ, ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಈಗ ನಾನು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತಷ್ಟು ಈಸಿ ರೆಸಿಪೀಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೋಗಿತಾಸ್ ಕಿಚನ್ ಕನ್ನಡಗೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. Thank you.